ಆಕ್ಚುಲಿ ತಯಾರಿ ಅಂತ ನಾನಂತೂ ಏನು ಮಾಡಿಲ್ಲ, ಇನ್ನೊಂದು ಬಟ್ಟೆ ಮೆಜರ್ಮೆಂಟು ಆಗಿಲ್ಲ. ನಾನು ಜಸ್ಟ್ ರಷ್ಯಾದಿಂದ ವಾಪಸ್ ಬಂದೆ. ಅದು ತಲೆಗೆ ಹಾಕುವ ಒಂದು ಪೇಟದ್ ಕೊಟ್ಟಿದ್ದೀನಿ ಅಷ್ಟೆ, ಸೊ ಇವಾಗ ಕೊಡಬೇಕು, ಸೊ ಅದಾಗಿಲ್ಲ. ಆಮೇಲೆ ಬೇರೆ ಪ್ರಿಪ್ರೇಷನ್ ಅಂದರೆ ಡ್ಯಾಡಿ ಮಮ್ಮಿ ಮಾಡ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ಜಾಸ್ತಿ ಏನು ಪ್ರಿಪ್ರೇಷನ್, ಸೊ ಬೇರೆ ಎಲ್ಲ ಕೊಡ್ತೀವಿ, ಅದೆಲ್ಲ ಬೇಗ ಬೇಗ ಆಗುತ್ತೆ, ಅದೇನು ತೊಂದರೆ ಇಲ್ಲ. ಅದು ಬಿಟ್ಟು ಮದುವೆ ಅಂದರೆ ಈಗ ಊಟದಲ್ಲಿ ಡೆಕೋರೇಷನ್ ಅಲ್ಲಿ ಅದೆಲ್ಲ ಅಪ್ಪ ಅಮ್ಮ ನೋಡಿ ಮಾಡ್ತಾಯಿದ್ರು. ಅಂದರೆ ನಾವೊಂದು ಐಡಿಯಾ ಕೊಟ್ಟು ಈ ಥರ ಮಾಡೋಣ ಅಂತ ಅದು ಅಪ್ಪ ಅಮ್ಮ ಕೇಳೋ ರೀತಿಯಲ್ಲಿಲ್ಲ. ಅವ್ರಿಗೆ ಇದೇ ಥರ ಬರಬೇಕು ಅಂತಿದೆ, ಸೊ ಅದೇ ಥರ ಆ ಸಂಸ್ಕೃತಿ ಪ್ರಕಾರ ಬರುತ್ತೆ. ಅದು ಬಿಟ್ಟು ಪ್ರಿಪರೇಷನ್ ಎಲ್ಲದಕ್ಕಿಂತ ಜಾಸ್ತಿ ಮೆಂಟಲ್ ಪ್ರಿಪರೇಷನ್ನು, ಅಂದರೆ ಇವತ್ತಿಂದ ಬ್ಯಾಚುಲರ್ ಅನ್ನೋಕ್ಕಾಗಲ್ವಲ್ಲ ಅಂತ ಅದೇ ಒಂದು ಮೆಂಟಲ್ ಪ್ರಿಪರೇಷನ್ ನಡೀತಾ ಇರೋದು. ಈಗ ಹೋದ ಕಡೆ ಎಲ್ಲ ಆರ್ ಯು ಬ್ಯಾಚುಲರ್ ಎಸ್ ಅಂತ ಹೇಳ್ತಾ ಇದ್ದೆ, ಇವಾಗ ಎಲ್ಲೂ ಕೂಡ ಹೇಳೋಕ್ಕಾಗಲ್ಲ. ಇನ್ನೊಂದು 4 ದಿವಸ ಅದಾದಮೇಲೆ ಇಲ್ಲ ನಾಟ್ ಬ್ಯಾಚುಲರ್ ಅಂತ ಹೇಳಬೇಕು. ಸೊ ಆ ಪ್ರಿಪ್ರೇಷನಲ್ಲಿ ಇದೀವಿ ಅಷ್ಟೇ. ಅದು ಬಿಟ್ಟರೆ ಯುನೋ ದ ಮೋಸ್ಟ್ ಇಂಪಾರ್ಟೆಂಟ್ ವಾಸ್ ಇವರು ನಮ್ಮ ಗೆಳೆಯರಿಗೆ ನಮ್ಮ ಸಂಸಾರದವ್ರಿಗೆಲ್ಲ ಇನ್ವಿಟೇಷನ್ ಕೊಡುವಂಥದ್ದು, ಅವ್ರನ್ನ ಇನ್ವೈಟ್ ಮಾಡುವಂಥದ್ದು, ಅದು ಸ್ವಲ್ಪ ಇಟ್ಸ್ ವೆರಿ ಡಿಫಿಕಲ್ಟ್ ನಮಗೆ. ಹೌದು, ಅದೇ ನಾನು ಹೇಳ್ದಂಗೆ ನಾವು ಜನರ ಹತ್ರ ಒಂದು ಥಾಟ್ ಇಟ್ಕೊಂಡು ಹೋಗ್ತಾ ಇದ್ವಿ ಅಂದರೆ ಈ ಥರ ರೆಸ್ಪಾನ್ಸ್ ಇರಬಹುದು ಅಂತ. ಆದರೆ ನಮಗಿಂತ ಖುಷಿ ಜನರಲ್ಲಿ ನೋಡಿ ನಮಗೆ ತುಂಬ ಖುಷಿ ಆಯಿತು. ಅದು ರಾಜಕಾರಣಿಗಳಿರಲಿ, ಸಿನಿಮಾ ನಟರಿರಲಿ, ನಮ್ಮ ಗೆಳೆಯರಿರಲಿ, ಸುಮಾರು ಜನ ಎಷ್ಟೋ ವರ್ಷದಿಂದ ನಾವು ಕಾಯ್ತಾ ಇದ್ದೀವಿ ನಿಮ್ಮ ಮದುವೆಗೆ ಬರೋಕ್ಕೆ ಅಂದವರೇ ಸುಮಾರು ಜನ. ಅವರೆಲ್ಲ ಒಂದು ತಿಂಗಳಿಂದನೇ ಅವ್ರ ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಸ್ಟಿಚಿಂಗ್ ಕೊಟ್ಟು ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಜಯಮಾಲಮ್ಮನ ಮೀಟ್ ಮಾಡಿದ್ವಿ ಅವಾಗ, ಅವರು ಹೇಳಿದ್ರು ಇಲ್ಲಿ ಭುವನ್ ಏನು ಪ್ಲ್ಯಾನ್ ಇವಾಗ. ನಾನಂದೆ ಅಮ್ಮ ರಷ್ಯಾಗೆ ಹೋಗ್ತಾ ಇದ್ದೀನಿ ಇದು ಬ್ಯಾಚುಲರ್ಸ್ಗೆ ಅಂತ. ಮದುವೆಗೆ ಬರ್ತೀಯ ತಾನೆ ವಾಪಸ್, ನಾವೆಲ್ಲ ರೆಡಿ ಆಗಿದ್ದೀವಿ ಅಂತ. ಸೊ ಶಿವ ಸರ್ ಸ್ವೀಟ್ ಇವ್ರಿಗೊಂದು ವಾಲೆ ಕೂಡ ಗಿಫ್ಟ್ ಕೊಟ್ಟರು ಅವರು. ಶಿವ ಸೊ ಹ್ಯಾಪಿ ಅವರು ಆ್ಯಂಡ್ ರವಿ ಸರ್ ಇವರು ವೆರಿ ಹ್ಯಾಪಿ ನಾವು ಮದುವೆ ಆಗ್ತೀವಿ ಅಂತ. ಸೊ ಆ ಥರದಲ್ಲಿ ಎಲ್ಲರೂ ಕೂಡ ತುಂಬ ಖುಷಿ ಪಟ್ಟರು. ಸೊ ಆ ಖುಷಿ ಯಾವತ್ತೂ ನಮ್ಮಲ್ಲಿ ಬೈತಾ ಇದೀರಾ ಅಲ್ಲ ಇವಾಗ ಅವಾಗ್ಲೇ ಹೇಳಿದ್ರೆ ನಿಮ್ಮಲ್ಲಿ ಏ ಗೊತ್ತು ಬಿಡಪ್ಪ ಅಂತಿದ್ರಿ ಅಲ್ವಾ. ಇವಾಗ ನಾವ್ ಅವಾಗ್ಲೇ ಹೇಳ್ದೆ ಇವಾಗ ಹೇಳ್ತಿರೋದ್ರಿಂದ ಬಂದು ಸರ್ ಏನಂತಂದ್ರೆ ನಾನು ನೋಡಿರೋ ಪ್ರಕಾರ ಈ ಜಗತ್ತಲ್ಲಿ ತುಂಬ ಖುಷಿಯಾಗಿರೋರನ್ನ ನೋಡಿದ್ರೆ ಸುಮಾರು ಜನ ಆಕ್ಸೆಪ್ಟ್ ಮಾಡಲ್ಲ ಅನ್ನುವಂಥದ್ದು. ನಾನಂತೂ ನನ್ನೊಂದು 100 ಚಿಲ್ಲರೆ ದೇಶಗಳನ್ನು ಸುತ್ತಿ ಇದನ್ನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಯಾರ ಕಣ್ಣು ಬೀಳೋದು ಬೇಡ, ಯಾರ್ದು ಏನೋ ಬೇಡದಿರೋ ಕಮೆಂಟ್ಸ್ಗಳು ಬರೋದು ಬೇಡ. ಆ್ಯಂಡ್ ಸಿ ನಮ್ಮ ಪ್ರೈವೇಟ್ ಲೈಫ್ ಲೆಟ್ ಇಸ್ ಕೀಪ್ ಇಟ್ ಪ್ರೈವೇಟ್ ಅಂತ ಹೇಳ್ಕೊಂಡು ವಿ ಕೆಪ್ಟ್ ಇಟ್ ಆಸ್ ಪ್ರೈವೇಟ್ ಇಸ್ ಪಾಸಿಬಲ್. ಆ್ಯಂಡ್ ಇಷ್ಟು ವರ್ಷ ನಾವು ಸರ್ವೈವ್ ಆಗಿರೋದಕ್ಕೆ ಅದು ಒಂದು ಕಾರಣ. ಯಾಕೆಂತಂದರೆ ಈ ಥರ ಅಂತ ಒಂದು ಪಬ್ಲಿಕಲ್ಲಿ ಹೇಳಿದಾಗ 10 ಜನರು 10 ಥರದಲ್ಲಿ ವಿಷಯಗಳನ್ನು ಹೇಳಿ ಬೇರೆ ಬೇರೆ ಥರದಲ್ಲಿ ತಲೆ ತಿರುಗಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಸೊ ಅದು ಬೇಡ ಅಂತ ಹೇಳಿ ವಿ ಕೆಪ್ಟ್ ಇಟ್ ಅಂಡರ್ ದ ರ್ಯಾಪ್ಸ್. ಬಟ್ ಗೊತ್ತಿರೋರಿಗೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿತ್ತು ಸರ್, ಅಂದರೆ ನಮ್ಮ ಕ್ಲೋಸ್ ಇರೋರು ಯಾರ್ಯಾರು ಇದ್ರಿ ನಿಮಗೆಲ್ಲ ಗೊತ್ತಿತ್ತು. ಸೊ ಅದು ಬಿಟ್ಟು ಪಬ್ಲಿಕ್ಗೆ ನಾವೆಲ್ಲೂ ಅದ್ರ ಬಗ್ಗೆ ಮಾತಾಡಿರಲಿಲ್ಲ ಅಷ್ಟೇ. ಮದುವೆ ಡಿಸೈಡ್ ಮಾಡಿದ್ದೆ ಆಕ್ಚುಲಿ 1.5 ತಿಂಗಳ ಹಿಂದೆ. ನಾನು ಅಲ್ಲಿವರೆಗೂ ನಾನು ಬ್ಯಾಚುಲರ್ ಆಗಿರ್ತೀನಿ ಅಂತಲೇ ಡಿಸೈಡ್ ಮಾಡಿದ್ದೆ. ಆ್ಯಂಡ್ ನಾನು ನಮ್ಮ ಫ್ಯಾಮಿಲಿಗೂ ಹೇಳಿದ್ದೆ, ಇವ್ರ ಫ್ಯಾಮಿಲಿಗೂ ಹೇಳಿದ್ದೆ, ನಾನು ಬ್ಯಾಚುಲರ್ ಆಗಿರೋದು ನೀವು ಇದು ಏನು ಬೇಕಿದ್ರು ಡಿಸಿಷನ್ಗಳು ತೊಗೊಳ್ಳಿ, ನಾನಂತೂ ಮದುವೆ ಆಗಲ್ಲ ಅಂತ ಪಟ್ಟಿಡ್ಬಿಟ್ಟಿದ್ದೆ. ಬಟ್ ಬಿಟ್ಟಿಲ್ಲ ಏನೇನೋ ಅವ್ರು ಹೇಳಿದ್ರು, ನೀನ್ ಹುಟ್ಟಿರೋದು ಭಾರತ ದೇಶದಲ್ಲಪ್ಪ, ಬೇರೆ ದೇಶದಲ್ಲಲ್ಲ, ಇಲ್ಲಿ ಮದುವೆ ಆಗದೆ ಆ ಥರ ಇರೋಕ್ಕಾಗಲ್ಲ, ಮದುವೆ ಆಗಬೇಕು. ಸೊ ಐ ಥಿಂಕ್ ಪ್ರೀತಿ ಅಥವಾ ಗೆಳೆತನ ಅಂತ ನಾವು ಸಪ್ರೇಟ್ ಆಗಿ ಹೇಳೋದಕ್ಕಿಂತ ಒಂದು ಗಂಡು ಹೆಣ್ಣಿನ ಮಧ್ಯೆ
ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ನಾವೀಗ ಒಂದು ಗಂಡು ಹೆಣ್ಣು ಒಟ್ಟಿಗೆ ಇದ್ದಾಗ ಅದಕ್ಕೆ ಪ್ರೀತಿನೋ ಮದುವೆನೋ ಅಥವಾ ಗೆಳೆತನನೋ ಏನೋ ಒಂದು ಅದಕ್ಕೆ ಒಂದು ಹೆಸರನ್ನ ಕೊಟ್ಬಿಡ್ತೀವಿ. ಬಟ್ ಇದು ಕೊಟ್ಟು ಕೂಡ ಅದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇಲ್ಲ ಅಂತಂದ್ರೆ ಉಪಯೋಗ ಇಲ್ಲ. ಸೊ ನಾವು ಯಾವತ್ತಿಂದ ನಾವು ಮೀಟ್ ಮಾಡಿದ್ದೋ, ಯಾವತ್ತಿಂದ ನಾವು ಒಂದು ನಮ್ಮ ಫ್ರೆಂಡ್ಶಿಪ್ ಬೆಳೀತೋ ಅವತ್ತಿಂದ ವಿ ಹ್ಯಾವ್ ಅ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ನಾವಿಬ್ರು ವಿ ಯು ನೋ ವಿ ಕನೆಕ್ಟೆಡ್ ಬಿಕಾಸ್ ವಿ ಆರ್ ವೆರಿ ಸಿಂಪಲ್. ನಮ್ಮ ಲೈಫ್ ಸ್ಟೈಲ್ ಇರಲಿ ಅಥವಾ